ಆಮೇಲೆ ಇನ್ನೊಬ್ಬರು ಹೇಳಿದ್ದಾರೆ, ಅಂಬರೀಷ್ ಅವರು ಸಿದ್ದರಾಮಯ್ಯನವರ ಗೌರ್ಮೆಂಟಿಂದ ಯಾಕೆ ರಾಜೀನಾಮೆ ಮಾಡಬೇಕಾಗಿ ಬಂತು ಕೇಳಲಿ ಅಂತ. ನಾನು ಯಾಕೆ ಕೇಳಲಿ? ಧೈರ್ಯ ಇದ್ದರೆ ಅದೇ ಶಾಸಕ ಹೋಗಿ ಡೈರೆಕ್ಟಾಗಿ ಸಿದ್ದರಾಮಯ್ಯನವ್ರನ್ನೇ ಕೇಳಕ್ಕೆ ಹೇಳಿ, ಅವ್ರ ಬಾಯಿಂದನೇ ನೀವು ಆನ್ಸರ್ ಕೇಳ್ಕೊಳ್ಳಿ. ಆವಾಗ ಗೊತ್ತಾಗತ್ತೆ ತಾನೇ ನಿಜಾಂಶ ಏನು ಅನ್ನೋದು, ಅಂಬರೀಷ್ ಅವರ ಕೊಡುಗೆ ಏನು. ಪ್ರತಿ ಒಂದು ಕಡೆ ಇವತ್ತು ನೀವು ಇಲ್ಲಿ ನೋಡಿದ್ದೀರಾ, ಈ ಒಂದು ವಿಶ್ವವಿದ್ಯಾಲಯಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ದಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಮಂಡ್ಯದಲ್ಲಿ ಇವತ್ತಿದೆ ಅಂದರೆ ಅದಕ್ಕೆ ಅಂಬರೀಷ್ ಅವರು ಕಾರಣ. ಅದರ ಹಿನ್ನೆಲೆ ಅವರ ಹೋರಾಟ ಏನಿತ್ತು, ಯಾರ್ಯಾರ ಜೊತೇಲಿ ಅವ್ರ ಇನ್ಫ್ಲೂಯೆನ್ಸು, ಅವ್ರಿಗಿರೋವಂಥ ಗುಡ್ ವಿಲ್ನ ಅವರು ಬಳಸಿ ಇಲ್ಲಿಗೆ ಮಂಡ್ಯಕ್ಕೆ ಬರಲೇ ಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಮಾಡಿದ್ದು. ಈ ರೀತಿ ಹೋದ ಕಡೆಯೆಲ್ಲ ನಿಮಗೆ ಅಂಬರೀಷ್ ಅವರ ಕೊಡುಗೆ ಸೈಲೆಂಟ್ ಆಗಿದೆ, ಜನಗಳ ಮಧ್ಯೆ ಇದೆ ಅದು. ಪ್ರತಿ ಹಳ್ಳಿಯಲ್ಲೂ ನಿಮ್ಗೆ ಎದ್ದು ಕಾಣಿಸುತ್ತೆ ಅಂಬರೀಷ್ ಅವರು ಏನು ಮಾಡಿದ್ರು ಆ್ಯಸ್ ಅ ಎಂ ಪಿ, ಆ್ಯಸ್ ಅ ಮಿನಿಸ್ಟರ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್. ಈ ಮೂರು ಥರದ್ರಲ್ಲಿ ಅವ್ರು ಮಾಡಿದ್ದಾರೆ. ಪರ್ಸ್ನಲ್ಲಾಗೂ ಅವರು ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಯೋಗ್ಯತೆ ಇಟ್ಕೊಂಡು ಅಂಥವರೇ ಮಾತಾಡಬೇಕು. ಅವ್ರ ಕಾಲು ಧೂಳಿಗೂ ಸಮ ಇಲ್ಲ, ಅಂಥವ್ರು ಮಾತಾಡಿದ್ರೆ ಜನ ಒಪ್ಪೋದಿಲ್ಲ.